ಎಲ್ಲಾ ಧರ್ಮದವರನ್ನ ಸಹೋದರ ಸಹೋದರಿಯರಂತೆ ಕಾಣಬೇಕು ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಎಂದು ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದರು ನಗರದ ಮಹಾವೀರ ವೃತ್ತದಲ್ಲಿ ಜಿಲ್ಲಾ ಎನ್ಎಸ್‌ಯುಐ ನಿಂದ ಸ್ವಾಮಿ ವಿವೇಕಾನಂದ ಜಯಂತಿಯನ್ನ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ಮಾತುಗಳು ಇಂದಿಗೂ ಯುವಕರಲ್ಲಿ ಸ್ಫೂರ್ತಿ ತುಂಬುವ ಕೆಲಸವನ್ನ ಮಾಡುತ್ತಾ ಇವೆ ಅವರ ಆಚಾರ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಯುವಕರು ಮುಂದೆ ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಎನ್ಎಸ್‌ಯುಐ ನಗರಾಧ್ಯಕ್ಷ ಚರಣ್ ಮುಖಂಡರು ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸಿಹಿ ಹಂಚುವ ಮೂಲಕ ಕಾರ್ಯಕ್ರಮ ಮುಕ್ತಾಯಗೊಂಡಿತು ಸ್ವಾಮಿ ವಿವೇಕಾನಂದ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗ್ತಿದೆ ಯಾವುದಾದರೂ ಸಮಸ್ಯೆಗಳು ಬರ್ತಿದೆ ಅಂತಂದ್ರೆ ಮುಂಚೂಣಿಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲಾ ಎನ್ಎಸ್‌ಯುಐ ವತಿಯಿಂದ 160ನೇ ಸ್ವಾಮಿ ವಿವೇಕಾನಂದ ನಂದರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದರು 19ನೇ ಶತಮಾನದಲ್ಲಿ ಅವರು ಭಾರತದಾದ್ಯಂತ ಏನೇನು ಸಮಸ್ಯೆಗಳಿದ್ವು ಅದನ್ನ ಯುವಕರ ಪಡೆಯನ್ನ ಕಟ್ಟಿಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದ್ರು ಅವತ್ತಿಂದ ಇವತ್ತಿಗೂ ಕೂಡ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿದಾಯಕ ಮಾತುಗಳು ಇಂದಿಗೂ ಕೂಡ ಯುವಕರಲ್ಲಿ ಸ್ಫೂರ್ತಿ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಮತ್ತೆ ಭಾರತದ ಪ್ರತಿನಿಧಿಯಾಗಿ ಚಿಕಾಗೋದಲ್ಲಿ ನಡೆದಂತ ಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಿ ಭಾರತದ ಸಂಸ್ಕೃತಿ ಮತ್ತೆ ಇಲ್ಲಿನ ಆಚಾರ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡೋ ಮುಖಾಂತರ ಭಾರತದ ಒಂದು ಕೀರ್ತಿಯನ್ನು ಅಲ್ಲಿ ಆರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನು ಇಟ್ಕೊಂಡು ಅವರ ಆಚಾರ ವಿಚಾರಗಳನ್ನು ಇಟ್ಕೊಂಡು ಯುವಕರು ಮುಂದೆ ನಡೆಯಬೇಕು ಅಂತ ಹೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ತಿಳಿಸಿದ್ದಾರೆ ಅವರು ಹೇಳಿದ್ದು ನಾವು ಎಷ್ಟೇ ಮಾಡಿದ್ರೂ ನಮ್ಮ ಗುರಿ ನಮ್ಮ ಮುಟ್ಟಕ್ಕೆ ಸಾಧ್ಯ ಇಲ್ಲ ನಾವು ಏನೇನೋ ಅನ್ಕೊಳ್ತೀವಿ ನಾವು ಹಾಗಾಗಬೇಕು ಹೀಗಾಗಬೇಕು ಅಂತೇಳೆಲ್ಲ ಅನ್ಕೊಳ್ತೀವಿ ಹಾಗೆ ಆಗಬೇಕು ಅಂತಂದ್ರೆ ಏನು ತಲುಪಲಿಕ್ಕೆ ಸಾಧ್ಯ ನಾವು ಇವಾಗ ಏನಾಗಿದೀವೋ ಅದು ಮುಖ್ಯ ಅಲ್ಲ ಮುಂದೆ ಏನಾಗ್ತೀವಿ ಅನ್ನೋದು ಮುಖ್ಯ ಜಿಲ್ಲಾ ಎನ್ಎಸ್ಎ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಉದ್ದೇಶ ಅಷ್ಟೇ ಯುವಕರಿಗೆ